ಆಕಸ್ಮಿಕವಾಗಿ ಹಾರ್ಡ್ವೇರ್ ಶಾಪ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿರುವ ಘಟನೆ ಕೊಪ್ಪಳ ನಗರದ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ನಡೆದಿದೆ. ಇನ್ನು ಹಾರ್ಡ್ವೇರ್ ಶಾಪ್ನಲ್ಲಿ ಹೊತ್ತಿಕೊಂಡ ಬೆಂಕಿ ನಾಲ್ಕೈದು ಅಂಗಡಿಗಳಿಗೆ ಹತ್ತಿದೆ. ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿ ಸತತವಾಗಿ ಬೆಂಕಿ ನಂದಿಸುತ್ತಿದ್ದಾರೆ. ಇನ್ನು ಜನಜಂಗುಳಿಯ ಮಧ್ಯೆಯೇ ಬೆಂಕಿ ನಂದಿಸುವ ವೇಳೆ ಭಾರೀ ಸ್ಫೋಟ ಸಂಭವಿಸಿದೆ. ಇದರಿಂದ ಜನತೆ ಬೆಚ್ಚಿಬಿದ್ದಿದ್ದಾರೆ. ಇನ್ನು ಬೆಂಕಿ ಹೊತ್ತಿ ಉರಿಯುತ್ತಿದ್ರೂ ಕೂಡ ಬೆಂಕಿ ನಂದಿಸಲು ನೀರು ಖಾಲಿಯಾದ ಪರಿಣಾಮವಾಗಿ ವಾಹನಗಳು ಇಲ್ಲದೆ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಪರದಾಡ್ತಿದ್ದಾರೆ. ಇನ್ನು ಖಾಸಗಿ ವಾಹನ ಸೇರಿದಂತೆ ಅಗ್ನಿಶಾಮಕ ವಾಹನಗಳು ಸೇರಿ 8ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳು ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಇನ್ನು ಸ್ಥಳದಲ್ಲಿ ಡಿಸಿ ಹಾಗೂ ಎಸ್ಪಿ ಮೊಕ್ಕಾಂ ಹೂಡಿದ್ದಾರೆ. ಇನ್ನು ಅಗ್ನಿ ಅವಘಡದಲ್ಲಿ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ ಎಂದು ಡಿಸಿ ಹಾಗೂ ಎಸ್ಪಿ ಮಾಹಿತಿಯನ್ನ ಕೂಡ ನೀಡಿದ್ರು. ಆದರೆ ಬೆಂಕಿ ಹೇಗೆ ಹೊತ್ತಿಕೊಂಡಿತು ಎನ್ನುವ ಕುರಿತು ಇನ್ನೂವರೆಗೂ ಕೂಡ ಮಾಹಿತಿ ಲಭ್ಯವಾಗಿಲ್ಲ. We'll be right back.
ಕಾಲಚಕ್ರದ ಅಡಿಯಲ್ಲಿ ಸಿಲುಕಿ ಮನುಷ್ಯ ಸಾವು, ನೋವು, ಕಷ್ಟ, ನಷ್ಟ ಹೀಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ನರಳಾಡಿ ಸೂಕ್ತ ಪರಿಹಾರ ಕಾಣದೆ ನೊಂದಿರ್ತಾನೆ. ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ, ವಂಶ ಪಾರಂಪರೆ ಪ್ರಾಪ್ತ ಪ್ರಾಚೀನ ರಹಸ್ಯ ಜ್ಯೋತಿಷ್ಯರು ಪಂಡಿತ್ ಯಾತ್ಸುರ್ವೆ ಅದೆಷ್ಟೋ ಜನರ ಕಠಿಣ ಸಮಸ್ಯೆಗಳನ್ನ ಪರಿಹರಿಸಿದ್ದಾರೆ. ಹೀಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ನರಳಾಡಿ ಸೂಕ್ತ ಪರಿಹಾರ ಕಾಣದೆ ನೊಂದಿರ್ತಾನೆ. ಗುರುಜಿಯವರು ಪೂಜಾ ವಿಧಾನಗಳಿಂದ ಶೇಕಡ 100% ಪರಿಹಾರ ತಿಳಿಸುತ್ತಾರೆ. ಲೈಂಗಿಕ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ವಿದೇಶಿ ಪ್ರಯಾಣ, ವಶೀಕರಣ, ಡೈವೋರ್ಸ್, ಕೋರ್ಟ್ ಕೇಸ್, ಹೀಗೆ ನಿಮ್ಮ ಹಲವು ಸಮಸ್ಯೆಗಳಿಗೆ ಹೆಲ್ತ್ ಪ್ರಾಬ್ಲಮ್ ಇಂದ ತುಂಬಾನೇ ಡಿಪ್ರೆಸ್ ಆಗ್ಬಿಟ್ಟಿದೆ. ಎಲ್ಲಾದ್ರೂ ಹೋಗ್ಬೇಡ, ಏನಾದ್ರೂ ಮಾಡ್ಕೋಬೇಡ ಅನ್ನಷ್ಟು ಡಿಪ್ರೆಸ್ ಆಗ್ಬಿಟ್ಟಿದೆ. ಒಂದೊಳ್ಳೆ ಜಾಬ್ ಅಪರ್ಚುನಿಟಿ ಇರಲಿಲ್ಲ, ಜಾಬ್ ಸಿಕ್ಕಿದ್ರು ಅದರಲ್ಲಿ ವರ್ಕ್ ಮಾಡಕ್ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ನನ್ನ ತಂದೆ ತಾಯಿ ಅಂತೂ ತುಂಬಾ ತಲೆ ಕೆಡಿಸ್ಕೊಂಡಿದ್ರು. ಆಗ ನಾನು ನನ್ನ ತಾಯಿ ಜೊತೆ ಜ್ಯೋತಿಷ್ಯ ಕೇಂದ್ರಕ್ಕೆ ಬಂದು ಗುರುಜಿ ಅವ್ರನ್ನ ಮೀಟ್ ಮಾಡಿದೆ. ಅವರು ನನ್ನ ಜಾತಕ ನೋಡಿ
ಅದರಲ್ಲಿದ್ದ ದೋಷಗಳಿಗೆ ಪರಿಹಾರ ನೀಡಿದ್ರು. ನಾನು ಅದನ್ನ ಫಾಲೋ ಮಾಡಿದೆ. ಈಗ ನನ್ನ ಲೈಫ್ ತುಂಬಾನೇ ಚೆನ್ನಾಗಿದೆ, ಒಳ್ಳೆ ಜಾಬ್ ಅಪರ್ಚುನಿಟಿ ಸಿಕ್ಕಿದೆ, ನನ್ನ ಹೆಲ್ತ್ ಕೂಡ ಸುಧಾರಿಸಿದೆ. ಗುರುಜಿಯವರನ್ನ ನೀವು ನೇರವಾಗಿ ಭೇಟಿಯಾಗಬಹುದು. ತುಂಬಾ ದಿನದಿಂದ ಬಹಳ ಕಷ್ಟದಲ್ಲಿದ್ದೆ, ಮನೆಯಲ್ಲಿ ನೆಮ್ಮದಿ ಇರ್ಲಿಲ್ಲ, ಯಾವಾಗ್ಲೂ ಮಗ ಸೊಸೆ ಜಗಳನೇ ಆಡ್ತಿದ್ರು, ನಮ್ಗಂತೂ ಒಂದ್ ಪೈಸ ಮರ್ಯಾದೆನೂ ಕೊಡ್ತಿರ್ಲಿಲ್ಲ. ಕೊನೆಗೆ ನಮ್ಮ ಮಗ ಸೊಸೆಯನ್ನು ಜಗಳ ಆಡಿ ಆಡಿ ದೂರ ಆಗೋ ಪರಿಸ್ಥಿತಿ ಬಂದ್ಬಿಡ್ತು. ನಮಗೂ ಆರೋಗ್ಯದಲ್ಲಿ ಏರುಪೇರು ಆಗೋಯ್ತು, ಜನ ನಮ್ಮನ್ನ ನೋಡಿ ಆಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು. ಯಾವಾಗಪ್ಪ ಈ ಸಮಸ್ಯೆ ಬಗೆಹರುತ್ತೆ ಅನ್ಕೊಂಡಿದೆ, ಆ ದೇವಸ್ಥಾನ ಈ ದೇವಸ್ಥಾನ ಆ ಜ್ಯೋತಿಷಾಲ ಈ ಜ್ಯೋತಿಷಾಲ ಎಲ್ಲಾ ಕಡೆ ದುಡ್ಡು ಸುರಿದು ಸುರಿದು ಸಾಕಾಯ್ತು ನನ್ಗೂ. ಆದ್ರೆ ಈ ಸಮಸ್ಯೆನೇ ಬಗೆಹರಿತಿರ್ಲಿಲ್ಲ. ಎಲ್ವೇನ್ರಿ ಗುರುಜಿ ಅವ್ರನ್ನ ಭೇಟಿ ಮಾಡಿದ್ವಿ. ಗುರುಜಿ ಅವ್ರು ಹೇಳಿದ ಪೂಜಾ ಪುನಸ್ಕಾರ ಎಲ್ಲ ಮಾಡಿದ್ವಿ. ಮಾಡಿ ಮುಗಿಸಿದ ಮೇಲೆ ನಮ್ಮ ಫ್ಯಾಮಿಲಿ ಬಹಳ ನೆಮ್ಮದಿಯಿಂದ ಇದ್ದೀವಿ. ಗುರುಜಿಯವರು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಶೇಕಡ 100% ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಇಂದೇ ಸಂಪರ್ಕಿಸಿ 9986881245. ಆಫೀಸ್ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ, ಪಂಡಿತ್ ಟಿ ಆರ್ ಸುರ್ವೆ, ತುಪ್ಪತ್ ಕಾಂಪ್ಲೆಕ್ಸ್, ಬಿಎಲ್ಡಿಇ ಹಾಸ್ಪಿಟಲ್ ಎದುರುಗಡೆ, ಆಶ್ರಮ್ ರೋಡ್, ವಿಜಯಪುರ. ಮೊಬೈಲ್ ನಂಬರ್ 9880984093.